ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ಸಿ ಇ ಟಿ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂಪಾರ್ಟೆಂಟ್ ಅಪ್ಡೇಟ್ ಪಿ ಜಿ ಸಿ ಟಿ, ಅದೇ ರೀತಿ ನೀಟ್ದು ಅಪ್ಡೇಟ್ ಇದೆ. ನೀಟ್ದು ಎಕ್ಸ್ಟೆಂಡ್ ಕೂಡ ಮಾಡಿದ್ರು, ಇಂದು ಮಧ್ಯಾಹ್ನ 12 ಗಂಟೆವರೆಗೆ ಮಾಡಿದ್ರು. ಆಪ್ಷನ್ ದಾಖಲಿಸಲು ಬಂದ್ಬಿಟ್ಟು 3 ಗಂಟೆವರೆಗೂ ಇತ್ತು, ಫೀಸ್ದು 12 ಗಂಟೆವರೆಗೂ ಇತ್ತು. ಪೂರ್ವ ತಯಾರಿ ಬಂದ್ಬಿಟ್ಟು ಮಧ್ಯಾಹ್ನ 3 ಗಂಟೆ ನಂತರ ಆರಂಭ ಆಗ್ತದೆ. ಈ ಹಿಂದೆ ಭಾಗವಹಿಸಲು ಯಾರು ಪಾರ್ಟಿಸಿಪೇಟ್ ಮಾಡಬೇಕಿತ್ತು ಅವರು ಫೀಸ್ನ ಪೇಮೆಂಟ್ ಮಾಡೋದಕ್ಕೆ ಅವಕಾಶ ಕಲ್ಪಿಸಿದ್ರು, ಇನ್ನೇನು ಎಂಡ್ ಆಗುತ್ತೆ ನೋಡ್ಬೋದು. ನಂತರ ಮೇನ್ ಅಂದರೆ ಬಿ ಜಿ ಸಿ ಟಿ ಎಲ್ಲ ಸ್ನಾತಕೋತ್ತರ ಕೋರ್ಸ್ಗಳಿಗೆ ಭಾಗವಹಿಸಿದ್ದಾರೆ ಅಂತವರಿಗೆ ಗುಡ್ ನ್ಯೂಸ್. ಏನಂದರೆ ಫೀಸ್ ಹೆಚ್ಚಳ ಇಲ್ಲ, ಈ ಹಿಂದೆ ಕಳೆದ ಬಾರಿ ಹೇಗಿತ್ತು ಅದೇ ರೀತಿ ಫೀಸ್ ಇರುತ್ತೆ, ಅದೇ ರೀತಿ ಹೆಚ್ಚಳ ಇಲ್ಲ. ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಅದೇ ರೀತಿ ಗೌರ್ಮೆಂಟ್ ಅನುದಾನಿತ ಸರ್ಕಾರಿ ಅನುದಾನಿತ ಇನ್ಸ್ಟಿಟ್ಯೂಷನ್ಗಳಲ್ಲಿ MBA, MCA, MA, MTech ಕೋರ್ಸ್ಗಳಿಗೆ 20,000 ರು ವಾರ್ಷಿಕ ಬೋಧನಾ ಶುಲ್ಕ ಇದೆ. ಅನುದಾನ ರಹಿತ ಸಂಸ್ಥೆಗಳು ಅದಕ್ಕೆ 57,570 ಇದೆ. MEMTech ಬಂದ್ಬಿಟ್ಟು 69,300 ವಾರ್ಷಿಕ ಬೋಧನಾ ಶುಲ್ಕ ಇದೆ. ಎಲ್ಲ ಅನುದಾನ ರಹಿತ ಸಂಸ್ಥೆಗಳಲ್ಲಿ ಕೂಡ MBA ಕೋರ್ಸ್ನೆಲ್ಲ ಒಟ್ಟು ವಿದ್ಯಾರ್ಥಿಗಳ ಪ್ರವೇಶತೆ ಶೇಕಡ 50% ವಿದ್ಯಾರ್ಥಿಗಳು ಕೂಡ ಪಿ ಜಿ ಸಿ ಟಿ ಮುಖಾಂತರ ಬರ್ತಾರೆ. ಉಳಿದ 50 ವಿದ್ಯಾರ್ಥಿಗಳು KMET ಅಥವಾ CMET ಆಧಾರದಲ್ಲಿ ಭರ್ತಿ ಮಾಡಬೇಕಾಗುತ್ತೆ. MCA ಬಂದ್ಬಿಟ್ಟು MCA ಶೇಕಡ 50, PGCET ಉಳಿದ 50 ಆಯಾ ಸಂಸ್ಥೆ ಆಡಳಿತ ಮಂಡಳಿ ನಡೆಸುವ ಪರೀಕ್ಷೆ ಆಧಾರದ ಮೇಲೆ ಬರ್ತಾರೆ. ಎಂಇ ಮತ್ತು ಎಂಟೆಕ್ ಕೋರ್ಸ್ಗಳಿಗೆ ಶೇಕಡ 80 ಬಂದ್ಬಿಟ್ಟು PGCET ಅಥವಾ ಗೇಟ್ ಪರೀಕ್ಷೆ ಆಧಾರದಲ್ಲಿ, ಉಳಿದ 20 ಬಂದ್ಬಿಟ್ಟು ಗೇಟ್, PGCET ಅಥವಾ ಖಾಸಗಿ ಸಂಸ್ಥೆಗಳ ಪರೀಕ್ಷೆಯಲ್ಲಿ ಕೂಡ ಬರ್ತಾರೆ. ಈ ರೀತಿ ಈ ವರ್ಷ ಯಾವುದೇ ರೀತಿ ಶುಲ್ಕ ಹೆಚ್ಚಳ ಮಾಡೋದಿಲ್ಲ, ಈಗಿಂದ ಹೇಗಿತ್ತು ಅದೇ ಅನ್ವಯ ಆಗುತ್ತೆ ಅಂತ ಹೇಳಿದ್ದಾರೆ. ಇದಕ್ಕೆ ಉನ್ನತ ಶಿಕ್ಷಣ ಇಲಾಖೆ ಸ್ಪಷ್ಟ